ಒಂದೇ ಅಫಿಷಿಯಲ್ ಆಡಿಯನ್ಸ್ ಇವಾಗ ಬರೋದೇ ಇಲ್ಲ ಸರ್. ಇವಾಗ ಅವ್ರು ಬುಕ್ ಮೈಶನಲ್ಲಿ ಮಾಡ್ಕೋತಾರೆ, ಒಂದು 20-30 ರೂಪಾಯಿ ಹೋದ್ರೆ ಹೋಗಿ ಅವ್ರ ಟೈಮ್ ಕರೆಕ್ಟಾಗಿ ಅವ್ರು ಅಂಗಡಿ ಕ್ಲೋಸ್ ಮಾಡಿಕೊಂಡು ಅವ್ರು ಇದು ಮಾಡಿಕೊಂಡು ನೈಟ್ ಶೋ ಎಷ್ಟೊತ್ತಿಗಿದೆ ಬುಕ್ ಮಾಡ್ಕೊಳ್ತಾರೆ, ಆಟೋಮೆಟಿಕ್ಕಾಗಿ ಹೋಗ್ತಾರೆ ಅಫಿಷಿಯಲ್ ಆಡಿಯನ್ಸ್. ಇನ್ನು ಮೆಜೆಸ್ಟಿಕಲ್ಲೆಲ್ಲ ಲೋ ಕ್ಲಾಸ್ ಆಡಿಯನ್ಸೇ ಅಲ್ಲಿ ಬರ್ತಾಯಿರೋದು. ಈಗ ಅವ್ರು ನಾವು ಸಿನಿಮಾಗೆ ಬಿಡೋಲ್ಲ ಅಂದರೆ ಶೋನೇ ಕೊಡೋಕ್ಕಾಗಲ್ಲ. 50 ಜನ ಬರ್ತಾರೆ ಅಂದರೆ 20 ಜನ ಕುಡುಕ್ರೇನೆ. ಏ ನೀ ಕುಡ್ದಿದ್ದೀಯಪ್ಪ ಬಿಡೋಲ್ಲ ಅಂತಂದರೆ ನಮಗೆ ಲಾಸು, ಶೋನೇ ಕೊಡೋಕ್ಕಾಗಲ್ಲ. ಒಳಗಡೆ ಹೋಗ್ತಾನೆ, ಏನು ಮಾಡ್ತಾನೆ, ಅಲ್ಲೇ ವಾಂತಿ ಮಾಡ್ತಾನೆ, ಅಲ್ಲೇ ಡ್ರಿಂಕ್ಸ್ ತೊಗೊಂಬಂದು ಅಲ್ಲೇ ಕುಡ್ದಿರ್ತಾನೆ. ಅವನು ಪಿಕ್ಚರ್ ಬಿಟ್ಟರು ಆಚೆ ಮಲಗಿಬಿಟ್ಟಿರ್ತಾನೆ ರೋನಲ್ಲೇ. ಅವನು ಎತ್ತಾಕೊಂಡು ಬಂದು ಆಚೆ ಬಿಡ್ಬೇಕು ನಾವು. ಆ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಇವಾಗ. ಬಾತ್ರೂಮಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಹೋಗ್ಬಿಟ್ಟು ಇಲ್ಲಿ. ಹೌದು, ಬೆಳಗ್ಗೆ ಬೆಳಗ್ಗೆ ಯಾವ ಫ್ಯಾಮಿಲಿನೂ ಬರೋದಿಲ್ಲ ಪಿಕ್ಚರ್ಗೆ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ. ದೊಡ್ಡ ಪಿಕ್ಚರು ಯಾವುದೋ ಒಂದು ಅದೇ ನಾ ಈಗ ಹೇಳ ನೋಡಿ, ಅದು ನೀಟ್ ಆ್ಯಂಡ್ ಕ್ಲೀನ್ ಇದ್ದರೆ ಮಾಲ್ಗೆ ಬರೋರು ಇಲ್ಲಿ ಆಡಿಯನ್ಸ್ನ ಕ್ಯಾಚ್ ಮಾಡ್ಬೋದು ಅಂತಾರೆ ಸರ್. ಅದೇ ನಿಮ್ಗೆ ಅನ್ಸುತ್ತ ಹಂಗೆ ಇಲ್ಲ ನಮ್ಮ ಥಿಯೇಟ್ರ್ಗಳ ಈಗ ಸರ್ ಇಲ್ಲಿ ಟೈಮಿಂಗ್ಸೇ ಬೇರೆ ಅಲ್ಲಿ ಟೈಮಿಂಗ್ಸೇ. ಇಲ್ಲಿ ನೋಡಿ 7:30 ಕ್ಲೋಸ್ ಶೋ ಇಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ. ಮಾಲಲ್ಲಿ ಹಂಗಲ್ಲ, ನೈಟ್ 10:30 ಒಂದು ಶೋ ಇರುತ್ತೆ. ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಅಲ್ಲಿ ಮಾಲಲ್ಲಿ. ಮಾಲೂ ಇರುತ್ತೆ, ಥಿಯೇಟ್ರು ಇರುತ್ತೆ. ಈಗ ನೈಟು ಯಾರೋ ಒಂದು ಬಿಸ್ನೆಸ್ ಮಾಡೋರು, ಒಂದು ಬಟ್ಟೆ ಅಂಗಡಿನೋ ಒಂದು ಒಡವೆ ಅಂಗಡಿನೋ ಏನೋ ಅಂಥವ್ರಿಗೆಲ್ಲ ನೈಟ್ ಶೋ ಅನುಕೂಲ ಆಗುತ್ತೆ. ಅವ್ರಿಗೆ 10:30 ಹೋಗ್ತಾರೆ ಆರಾಮಾಗಿ. ಇಲ್ಲಿ ಸಿಂಗಲ್ ಸ್ಕ್ರೀನ್ಗೆ ಬರೋದಿಲ್ಲ, ಅದು ಎಫೆಕ್ಟ್ ಆಗಿದೆ ನಮಗೆ, ಬರೋದಿಲ್ಲ. 7:30 ಶೋಗೆ ಅವ್ರು ಬರೋಕ್ಕಾಗಲ್ಲ, 10:30 ಶೋ ನಾವು ಕೊಡೋಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ಆಗಿದೆ, ಅದು ಎಫೆಕ್ಟ್ ಇದೆ. ನೀವೇನು ಚೇಂಜಸ್ ಮಾಡ್ಕೊಳಕ್ಕಾಗಲ್ವ ಆ ಟೈಮಿಂಗ್ಸು? ಸರ್ಕಾರದ ರೂಲ್ಸ್, ಸರ್ಕಾರದ ರೂಲ್ಸ್ ಇದೆ. ಮಾಡ್ತೀವಿ ಶೋ, ಕೊಡ್ತೀವಿ 10:30 ಶೋ. ದೊಡ್ಡ ಪಿಕ್ಚರು, ದೊಡ್ಡಿರೋ ಪಿಕ್ಚರು ಅಂದರೆ ಒಂದು ವಾರ ಕೊಡ್ತೀವಿ ಸರ್. ಎರಡನೇ ವಾರಕ್ಕೆ ಜನ ಬರೋಲ್ಲ, ಒಂದು ವಾರ ಕೊಡ್ತೀವಿ. ದೊಡ್ಡ ಪಿಕ್ಚರ್ ಬಂದರೆ ಆವಾಗ ಒಂದು 4 ಡೇಸ್ ಒಳ್ಳೆ ಕಲೆಕ್ಷನ್ ಬರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಭಾನುವಾರ, ಸೋಮವಾರ, ಮಂಗಳವಾರದಿಂದ 50%, ಬುಧವಾರ 40-20% ಅಲ್ಲಿಗೆ ಒಂದು ವಾರ ಕ್ಲಿಯರ್ ಮಾಡಿಬಿಡ್ತೀವಿ ಸಾಕು. ನೈಟ್ ಶೋ ಓಡಿಸೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಸರ್ ಬೇರೆ ಸ್ಟೇಟಲ್ಲಿ ಈಗ 50 ರೂಪಾಯಿ, 30-40 ರೂಪಾಯಿ ಈಗಲೂ ಎಷ್ಟೋ ಥಿಯೇಟರ್ಗಳು ಹೋಗ್ತಾ ಇದೆ ಟಿಕೆಟ್ಸ್. ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಥರ ರೇಟ್ ಜಾಸ್ತಿ, ಅದ್ರ ಬಗ್ಗೆ ಹೇಳಿ. ಕರ್ನಾಟಕದಲ್ಲಿ ರೇಟ್ ಜಾಸ್ತಿ ಅಂದರೆ GST ಆಯಿತು ಇವಾಗ. ಮೊದಲ ಥರ ಸ್ಲ್ಯಾಬ್ ಟ್ಯಾಕ್ಸ್ GST ಇವಾಗ ಆಯ್ತಿತ್ತು, ಮೊದಲು GST ಇರಲಿಲ್ಲ. ಸೇಲ್ ಟ್ಯಾಕ್ಸ್ ಅಂತ ಒಂದಿತ್ತು, ಅಷ್ಟೇ ಇದ್ದು. ಸೇಲ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಎರಡೇ ಏನೋ ಇತ್ತು ಸರ್, ಕಮ್ಮಿ ಇತ್ತು ಅವಾಗ. ಇವಾಗ ಅದು ಕೌಂಟು, ಈಗ 120 ರೂಪಾಯಿ ರೇಟ್ ಮಾಡಿದ್ರೆ 120 ರೂಪಾಯಿಗೆ ಇವಾಗ 9 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸರ್. 9.70 ರೂಪಾಯಿ ಟ್ಯಾಕ್ಸ್ ಕಟ್ಟೋದು ಎರಡು ಥರ ಕಟ್ಟಬೇಕು, ಒಂದು ಸ್ಟೇಟಿಗೆ ಒಂದು ಸೆಂಟ್ರಲ್ಗೆ ಅಂತ ಅನ್ನೋ ಥರ. 18-20 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಸರ್. 120 ಚಾರ್ಜ್ ಮಾಡಿದ್ರೆ 100 ರೂಪಾಯಿ ನಿಮಗೆ 100 ರೂಪಾಯಿ ಬರುತ್ತೆ ನಮಗೆ, ಅದರಲ್ಲಿ ಭಾಗ ಆ ಥರ ಇವಾಗಿರೋದು. ಇಲ್ಲ ಆಂಧ್ರದಲ್ಲಿ ಕೇಳಿದ್ದೀನಿ ನಾನು, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಈಗಲೂ ಇದೆಯೋ ಗೊತ್ತಿಲ್ಲ ಸರ್. ತಿರುಪತಿಯಲ್ಲಿ ಎಲ್ಲ 30 ರೂಪಾಯಿ ಸಿನಿಮಾ ತೋರಿಸ್ತಾರೆ, 40 ರೂಪಾಯಿಗೆ ಅಂತ ತೋರಿಸ್ತಾರೆ ಅಂತ. ಈ ಬೆಂಗಳೂರಲ್ಲಿ ಎಲ್ಲೂ ನೋಡಿಲ್ಲ, ಒಂದ್ಸಲ ಮೆಜೆಸ್ಟಿಕಲ್ಲಿ ಮಾಡಿದ್ರು. ರೇಟ್ ಆಫ್ ಕಡ್ಮಿಷನ್ ಮಾಡೋಣ ಅಂತ, ಕಮ್ಮಿ ಮಾಡಿದ್ರೆ ಜನ ಬರ್ತಾರೆ ಅಂತ ನಂಬಿಕೆ ಇಲ್ಲ. ಮಾಡ್ಬೋದು ಹಂಗಲ್ಲ ಸರ್, ಇದಕ್ಕಿಂತ ಕಮ್ಮಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಸರ್ ನಮಗೆ. ಈಗ 120 ಸೆಕೆಂಡ್ ಕ್ಲಾಸು, 150 ರೂಪಾಯಿ ಬಾಲ್ಕನಿ, ಅದಕ್ಕಿಂತ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಕಮ್ಮಿನೂ ಮಾಡೋಕ್ಕಾಗಲ್ಲ. ಸಿಂಗಲ್ ಜನಗಳು ಯಾರೂ ರೇಟ್ ಜಾಸ್ತಿ ಅಂತ ಹೇಳಲ್ಲ ನಮಗೆ ಬಂದು, ರೇಟ್ ಜಾಸ್ತಿ ಆಯಿತು ನಿಮ್ಮ ಥಿಯೇಟರ್ ನಾವು ಬರಲ್ಲ ಅನ್ನೋ ಥರ ಹೇಳಲ್ಲ. ಬಟ್ ಅಂದರೆ ಅವ್ರು ಬೇಕಾ ಸಿನಿಮಾ ಸಿಗ್ತಾ ಇಲ್ಲ ಅವ್ರಿಗೆ. ಈಗ ಎಲ್ಲಿ ನೋಡಿ, ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ಪ್ರೊಡ್ಯೂಸರ್ ಎಲ್ಲ OC ಟಿಕೆಟ್ ಕೊಟ್ಬಿಡ್ತಾರೆ, ಅದನ್ನು ಕಾಯ್ಕೊಂಡು ಅವರು ನೋಡ್ಕೊಂಡು ಹೋಗ್ತಾರೆ. ಫಸ್ಟ್ ದಿನ ಎಲ್ಲ ನೀವು ಹೇಳೋ ಪ್ರಕಾರ OC ಟಿಕೆಟ್ಸ್ ಭಾಳಷ್ಟು ಸಿನಿಮಾ ಭಾಳಷ್ಟು ಆಗೋಗ್ಬಿಟ್ಟಿದೆ ಸರ್. ಇವಾಗ ಥಿಯೇಟ್ರ್ ಮುಂದೆ ಕಾಯ್ಕೊಂಡಿರ್ತಾರೆ, ಒಂದು 100-150 ಟಿಕೆಟ್ ಫ್ರೀಯಾಗಿ ಕೊಟ್ಬಿಡ್ತಾರೆ, ಅವ್ರಿಗೇನೋ ಒಂದು ಖುಷಿ ಕೊಟ್ಬಿಡ್ತಾರೆ. ಮ್ಯಾಟಿಂಗ್ 25% ಕಲೆಕ್ಷನ್ ಕ್ಲೋಸ್ ಆಟ್. ಏನದು ಪ್ರಮೋ, ಅದು ಒಂದು ಪ್ರಮೋಷನಲ್ ಮಾಡೋಕ್ಕೆ ಏನೋ ಅವರು ಈ ಥರ ನೋಡಿದ್ರೆ ಜನ ಕ್ರೌಡೆಡ್ ಆಗಿ ಜನ ಈಚೆ ಬರ್ತಾರೆ ಅಂದ್ಬಿಟ್ಟು ಬರ್ತಾರೆ ಅಂತ ಅವ್ರು ಮಾಡ್ತಾರೆ. ಆಮೇಲೆ ಅಲ್ಲಿಗೆ ಕತೆ ಕ್ಲೋಸ್ ಆಗುತ್ತೆ, ತಮಟೆ ಗಿಮಟೆ ಒಡಿಸ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಇದು ಮಾಡ್ತಾರೆ.
ಅಂದರೆ ಈ ಥರ ಸಿನಿಮಾಗಳು ಸುಮಾರಾಗಿವೆ ಸರ್, ಯಾವುದು ಇದೇ ಆಗ್ತಾಯಿಲ್ಲ. ಇತ್ತಿನ ದಿನ ಒಂದು ನಾನು ಗೊತ್ತಿರೋ ಮಟ್ಟಿಗೆ 70th ಆವತ್ತಿನ ದಿನ ಥಿಯೇಟ್ರ್ ಓನರ್ಗಳು ಯಾರೂ ಡೈರೆಕ್ಟಾಗಿ ಪಿಕ್ಚರ್ ಹಾಕ್ತಾಯಿಲ್ಲ, ಈ ಡಿಸ್ಟ್ರಿಬ್ಯೂಟ್ರ್ ಅಡ್ಡವ್ರಿಗೆ ಕೊಟ್ಬಿಡೋರು, ನೋಡಪ್ಪ ನೀವು ಪಿಕ್ಚರ್ ಮೇಂಟೈನ್ ಮಾಡ್ಕೊಳ್ಳಿ, ಪಿಕ್ಚರ್ ಹಾಕಿ ನಮ್ಗೆ ಇಷ್ಟು ಬಾಡಿಗೆ ಕೊಟ್ಬಿಡಿ, ನೀವು ಶೇರ್ ಅಮೌಂಟು ಅಂತ ನೀವು ತೊಗೊಂಡೋಗಿ. ಇಲ್ಲಿ ಥಿಯೇಟ್ರಲ್ಲಿ ಮೇಂಟೆನೆನ್ಸು ಸ್ಯಾಲ್ರಿ ಇದೆಲ್ಲ ಥಿಯೇಟ್ರ್ ಯಜಮಾನ್ರಿಗೆ ಸೇರಿದ್ದು. ಆವಾಗ ಆ ಥರ ಒಂದು ಕಂಡೀಷನ್ಸ್ ಇತ್ತು, ಅವ್ರಿಗೂ ಲಾಭ ಚೆನ್ನಾಗಿ ಸಿಗ್ತಾ ಇತ್ತು, ಮಾಲೀಕರಿಗೂ ಸಿಗ್ತಾ ಇತ್ತು, ಡಿಸ್ಟ್ರಿಬ್ಯೂಟರ್ಗೂ ಸಿಗ್ತಾ ಇತ್ತು ಸರ್. ಆವಾಗ ಅದನ್ನು ಒಬ್ಬೊಬ್ಬರು ಒಂದೊಂದು ಥಿಯೇಟ್ರ್ ವಹಿಸ್ಕೊಂಡಿದ್ರು. ಈಗ ಕೆ ಸಿ ಎನ್ ಮೂವೀಸ್ ಅಂತ ತುಂಬ ಹಳಬ್ರು ಅವರು, ಅವರು ಆವತ್ತಿನ ದಿನ ಸಾಗರ್ ಥಿಯೇಟ್ರ್ ಅಂತ ಎಂಡವರ್ ಇತ್ತು, ಸ್ಟೇಟು ಅಂತ ಮೊದಲಿತ್ತು, ಈಗ ಭೂಮಿಕ ಆಗಿದೆ. ಅದೆಲ್ಲ ಅವ್ರ ಎರಡು ಥಿಯೇಟ್ರನ್ನ ಕೆ ಸಿ ಎನ್ ಮೂವೀಸ್ ಅಂತ ಅವ್ರ ಎಂಡವರ್ಲಿತ್ತು. ಅವಾಗ ಪಿಕ್ಚರು ಅವ್ರದ್ದು ಹಾಕೋದು, ಎಲ್ಲ ಪಿಕ್ಚರ್ ಯಾವುದೇ ಅವ್ರದ್ದು ಬಂದು ಅವ್ರ ಕಂಪ್ನಿಯಿಂದ ಬಂದರೂ ಪರವಾಗಿಲ್ಲ, ಬೇರೆಯವ್ರ ಕಂಪ್ನಿಗೆ ಬಂದರೂ ಇದು ಮಾಡೋರು, ಅದು ಮಾಡೋರು. ವಿಜಯ ಪಿಕ್ಚರ್ಸ್ ಅಂತ ತುಂಬ ದೊಡ್ಡ ಫಿಲಿಮ್ ಆಫೀಸು, ಅವ್ರ ಕೈನಲ್ಲಿ ಒಂದೆರಡು ಥಿಯೇಟ್ರ್ ಇತ್ತು. ಅವಾಗ ಅವೆಲ್ಲ ಜಾಸ್ತಿ ಕನ್ನಡನೇ, ಕನ್ನಡ ಈ ಕಡೆ ಬರ್ತಾನೇ ಇರಲಿಲ್ಲ. ಅವಾಗ ಪ್ರಭಾತು, ಸ್ಟೇಟು, ಮೇನಕಾ ಬಿಟ್ಬಿಟ್ರೆ ಈ ಕಡೆ ಸಾಗರು, ಸಾಗರ್ ಕಳೆದ್ಬಿಟ್ಟು ಕಲ್ಪನಾ, ನರ್ತಕಿ, ಸಂತೋಷ್ ಎಲ್ಲ ಹಿಂದಿ ಪಿಕ್ಚರೇ ಅವಾಗ ನಡೀತಾ ಇದ್ದು. ಅವಾಗ 73rd ಹಿಂದಿನ ಯಾವ ಹಿಂದಿ ಪಿಕ್ಚರ್ ಹಾಕೋದು 25 ಅವಾಗ, ಅಷ್ಟು ಚೆನ್ನಾಗಿ ನಡೀತಾ ಸಿನಿಮಾಗಳು. ಆಮೇಲೆ ಕನ್ನಡ ಪಿಕ್ಚರ್ಗಳು ಸ್ವಲ್ಪ ಯಾವಾಗ ಪರವಾಗಿಲ್ಲ, ಕನ್ನಡ ಪಿಕ್ಚರ್ ಚೆನ್ನಾಗಿ ಅಂದಮೇಲೆ ಎಲ್ಲ ಥಿಯೇಟ್ರಿಗೆ ಬಂದು ಪಿಕ್ಚರ್ ಹಾಕೋ ಥರ ಆಯಿತು. ಅದಕ್ಕೆ ಮುಂಚೆ ಕನ್ನಡ ಪಿಕ್ಚರ್ ಈ ಕಡೆ ಬರ್ತಾನೇ ಇಲ್ಲ. ನಾನು ಹೇಳಿದ್ದಲ್ಲ 4 5 ಪಿಕ್ಚರ್ ರಾಜ್ಕುಮಾರ್ ಅವ್ರದ್ದು ಹಾಕಿದ್ದು ನಾವಂತೂ ಸರ್. ಆಮೇಲೆ ವಿಷ್ಣುವರ್ಧನ್ ಒಂದು 5 ಪಿಕ್ಚರ್ ಹಾಕಿದ್ದೀವಿ 40 ಹಾಕಿ. ಅವತ್ತಿನ ದಿನ 50 ರಾಜ್ಕುಮಾರ್ ಪಿಕ್ಚರ್ 25 ಒಂದು ವರ್ಷ ಜೀವನ ಚೇತ್ರ ಹೊಟ್ಟೋಯ್ತು, 25 ಆಕಸ್ಮಿಕ ಹೊಟ್ಟೋಯ್ತು, 25 ಒಡ ಹುಟ್ಟಿದ್ರು ಹೊಟ್ಟೋಯ್ತು, ಶ್ರಾವಣ ಬಂತು 25 ಹೊಟ್ಟಾಯಿತು. ಇನ್ನು ಇವ್ರದ್ದೆಲ್ಲ 50 ಆಪ್ತರಕ್ಷಕ 100 ಇದು ಬುದ್ಧಿವಂತ ಅದು 100 ಪಿಕ್ಚರು, ಏ 25 ಸಿನಿಮಾ ಅಲ್ಲಿಗೆ ಎಷ್ಟೆಷ್ಟು ಬೇಗ ಇದಾಗೋಗ್ಬಿಡುತ್ತೆ ನೋಡಿ, ಆ ಥರ ಇದಾಗ್ತದೆ. ನಾವು ಅಷ್ಟೇ, ನಾವು ಮಾಂಡ್ರೆ ಅಂತ ಒಂದು ಡಿಸ್ಟ್ರಿಬ್ಯೂಟ್ರ್ ಇದ್ರು ಅವಾಗ, ಅವರು ಸಂಗಮ್ ಥಿಯೇಟ್ರ್ ಓನರು, ಅವ್ರ ಕೈಗೆ ನಾವು ಥಿಯೇಟರ್ನ ಎಂಡ್ ಓವರ್ ಕೊಟ್ಟಿದ್ದು. ಅವಾಗ ಆ ಟೈಮಲ್ಲಿ ಪೂರ್ತಿ ಹಿಂದಿ ಪಿಕ್ಚರ್ ಅವ್ರು ಆಗ್ತಾಯಿದ್ದು ಸ್ಟಾರ್ಟಿಂಗಲ್ಲಿ, ಯಾರು ನಮ್ಮ ಕನ್ನಡ ಎಲ್ಲ ಆ ಕಡೆ ಹೊಟ್ಟೋಗ್ಬಿಡೋರು, ಈ ಕಡೆ ಬರ್ತಾನೆ ಇರಲಿಲ್ಲ. ಈ ಥಿಯೇಟರ್ ಮಾಲೀಕರು ಡಿಸ್ಟ್ರಿಬ್ಯೂಟ್ರ್ ಒಪ್ಪಿಸ್ಬಿಡೋದು, ಒಪ್ಪಿಸ್ಬಿಡ್ತಾರೆ. ಅವ್ರಿಗೆ ಕನ್ನಡ ಸಿನಿಮಾನಾದರೂ ಯಾರು ನಾವು ಇಂಥ ಭಾಷೆ ಹಾಕಿ ನಾವು ಕೇಳ್ತಾ ಇರಲಿಲ್ಲ, ಅದೇ ಹಾಕೋರು ಅವಾಗ. ಈ ಕಡೆ ಇದು ದೊಡ್ಡ ದೊಡ್ಡ ಥಿಯೇಟರ್ಗಳು ಇಲ್ಲಿ ಬಾಡಿಗೆ ಸ್ವಲ್ಪ ಜಾಸ್ತಿ ಅಂದ್ಬಿಟ್ಟು ಈ ಕಡೆ ಬರ್ತಾನೇ ಇಲ್ಲಲ್ಲ ಕನ್ನಡ ಪಿಕ್ಚರ್ನವರು. ಏನಿದ್ದು ಪ್ರಭಾತು, ಸ್ಟೇಟು, ಮೇನಕಾ, ಮೂರೇ ಮೇನ್ ಥಿಯೇಟ್ರ್ ಅವಾಗ ಕನ್ನಡ ಪಿಕ್ಚರ್ಗೆ. ಅದೇನಾದ್ರು ಮಿಸ್ ಆಯಿತು ಅಂತಂದರೆ ಸಾಗರ್ ಆಯಿತು. ಆಮೇಲೆ ಯಾವಾಗ ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ದಮ್ಮ ಕಟ್ಟಿ ನಿಂತ್ಕೋತೋ ಆ ಟೈಮಲ್ಲೇ ಕಲ್ಪನಾ ಥಿಯೇಟ್ರಿಗೆ, ಸಾಗರ್ಗೆ, ಅಲಂಕಾರ್ಗೆ ಎಲ್ಲಕ್ಕೂ ಕನ್ನಡ ಪಿಕ್ಚರ್ಗಳು ಬಂತು. ಅವಾಗ ಎಲ್ಲರೂ ಕನ್ನಡ ಹಾಕೋಕ್ಕೆ ಶುರು ಮಾಡಿದ್ರು. ಅವಾಗ ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಮಾಡಬೇಕು ಅಂತಂದರೆ ಒಂದು 4-5 ಥಿಯೇಟ್ರ್ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಲೆಟರ್ ಕಳಿಸೋರು 3 ಮುಂಚೆ, ಈ ಡೇಟ್ಗೆ ನಾವು ಪಿಕ್ಚರ್ ಬರ್ತೀವಿ, ನಿಮ್ಮ ಹತ್ರ ಥಿಯೇಟ್ರ್ ಖಾಲಿ ಇದೆಯಾ ಅಂತ. ಅವಾಗ 4-5 ಥಿಯೇಟ್ರ್ ಕಳೆದು ನಾವು ಅದಕ್ಕೆ ರಿಪ್ಲೈ ಕೊಟ್ಟರೆ ಬನ್ನಿ ನಾವು ಫ್ರೀ ಇದ್ದೀವಿ ಅಂದಾಗ, ಅಷ್ಟು ಡಿಮ್ಯಾಂಡ್ ಇತ್ತು ಸರ್ ಸಿನಿಮಾ ಥಿಯೇಟ್ರಿಗೆ ಅವಾಗ.